ಚಲನಚಿತ್ರದ ಪ್ರಾರಂಭದಲ್ಲಿ ಫ್ಲೋರೆನ್ಸ್ ಎನ್ನುವಂತಹ ಒಬ್ಬ ಮಹಿಳೆ ತನ್ನ ಮಕ್ಕಳ ಜೊತೆಯಲ್ಲಿ ಒಂದು ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾಳೆ. ಅವಳಿಗೆ 3 ಜನ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ. ಜೊತೆಗೆ ಅವಳು ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಕೆಲಸದವಳನ್ನು ಕೂಡ ಇಟ್ಕೊಂಡಿರ್ತಾರೆ. ಒಂದು ಚಿಕ್ಕ ಮಗುವಿನ ಜೊತೆ ಆ ಮನೆಯಲ್ಲಿ ಅವಳು ಜೀವನವನ್ನು ನಡೆಸ್ತಾ ಇರ್ತಾಳೆ. ಯಾವುದೇ ರೀತಿಯ ದುರ್ಘಟನೆಗಳು ನಡೆದಿರಲ್ಲ. ತುಂಬ ವರ್ಷಗಳ ಹಿಂದಿನ ಸಮಯ ಆಗಿರುತ್ತೆ, ಆವಾಗ ಇಲೆಕ್ಟ್ರಾನಿಕ್ ಅಥವಾ ಕರೆಂಟ್ ಇರಲ್ಲ. ಸೊ ದೀಪಗಳಿಂದ ಮೊಂಬತ್ತಿಗಳಿಂದಲೇ ಮನೆಯಲ್ಲಿ ಬೆಳಕನ್ನು ಕಾಣ್ತಾ ಇದ್ದರು. ಸೊ ಮಕ್ಕಳೆಲ್ಲ ಮಾತಾಡ್ತಾ ಇದ್ರು. ಇವಳು ಹಾಗೇ ಮನೆಯ ಕೆಳಗಡೆ ಭಾಗಕ್ಕೆ ಹೋಗ್ತಾಳೆ. ಅವಳಿಗೆ ಏನೋ ಒಂದು ರೀತಿಯಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿದಂತಹ ಒಂದು ಆಕೃತಿ ಅವಳ ಕಣ್ಣಿಗೆ ಕಾಣುತ್ತೆ. ಫ್ಲೋರೆನ್ಸ್ಗೆ ಅದು ಕಂಡ ತಕ್ಷಣದಲ್ಲಿ ಒಂದು ರೀತಿಯ ಭಯ ಆಗುತ್ತೆ. ತಕ್ಷಣದಲ್ಲಿ ಮೇಲೆ ಹತ್ತಿ ತನ್ನ ಮಕ್ಕಳಿರುವ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಬಂದಾಗ ನೋಡ್ತಾಳೆ ಅವಳ ಮಗ ಕಾಣೆಯಾಗಿರ್ತಾನೆ. ಆ ಮಗಳನ್ನು ಕೇಳಿದಾಗ ಒಬ್ಬ ಕಪ್ಪು ವ್ಯಕ್ತಿ ಬಂದು ಅವನನ್ನು ಕರ್ಕೊಂಡು ಹೋದ, ಅವನನ್ನು ಎತ್ಕೊಂಡು ಹೋದ, ನಾನು ಹೆದರಿಯಲ್ಲಿ ಕೂತಿದ್ದೀನಿ ಅಂತ ತಿಳಿಸ್ತಾಳೆ. ಫ್ಲೋರೆನ್ಸ್ ಇದನ್ನು ನಂಬಲ್ಲ. ಇವರೇನೋ ತಮಾಷೆ ಮಾಡ್ತಿದ್ದಾರೆ, ಚಿಕ್ಕ ಮಕ್ಕಳು ಆ ಥರ ಏನೂ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಕೆಳಗಡೆ ಹೋಗ್ತಾಳೆ. ಅಲ್ಲಿ ತನ್ನ ಸೇವಕಿಗೂ ಹೇಳ್ತಾಳೆ, ಸುತ್ತಮುತ್ತ ನೋಡು ಏನು ಆ ಮಗು ಎಲ್ಲೋಗಿದ್ದಾನೆ ಅಂತ ನೋಡು ಅಂತ. ಮತ್ತೆ ಅವಳ ಕೋಣೆಯಲ್ಲಿ ಆ ಮಗು ಕೂಗಿದ ಶಬ್ದ ಕೇಳುತ್ತೆ. ಮತ್ತೆ ವಾಪಸ್ ಬಂದು ನೋಡ್ತಾಳೆ, ಅಲ್ಲಿ ಯಾವ ಮಕ್ಕಳು ಅಲ್ಲಿರಲ್ಲ, ಅವಳ 3 ಮಕ್ಕಳು ಅಲ್ಲಿ ಕಾಣೆಯಾಗಿರ್ತಾರೆ. ಅವಳಿಗೆ ವಿಪರೀತವಾದ ಭಯ ಆಗುತ್ತೆ. ಯಾವುದೇ ತಾಯಿಗಾದರೂ ಸಡನ್ ಆಗಿ ಈ ಥರ ಆದಾಗ ಭಯ ಆಗಲೇಬೇಕು. ಅದೇ ರೀತಿಯಲ್ಲಿ ಅವಳು ತುಂಬಾ ಭಯ ಪಡ್ತಾಳೆ. ಜೊತೆಗೆ ತನ್ನ ಸೇವಕಿಗೂ ಹೇಳ್ತಾಳೆ. ಬಟ್ ಆ ಜಾಗದಲ್ಲಿ ಎಷ್ಟೇ ಹುಡುಕಿದ್ರು ಅವಳ ಮಕ್ಕಳು ಮಾತ್ರ ಕಾಣೋದಿಲ್ಲ. ಅಲ್ಲೇ ಹತ್ತಿರದಲ್ಲಿ ಒಂದು ಬಿಳಿಯ ವಸ್ತ್ರದ ಆಕೃತಿ ಕಾಣುತ್ತೆ. ಹೋಗಿ ಆ ವಸ್ತ್ರವನ್ನು ಸರಿಸಿ ನೋಡ್ತಾಳೆ ಅದರ ಒಳಗಡೆ ಮಗು ಇರ್ಬೋದು ಅಂತ. ಬಟ್ ಅದರ ಒಳಗಡೆ ಯಾರೂ ಇರಲ್ಲ. ಅವಳಿಗೆ ಒಂದು ರೀತಿಯ ವಿಚಿತ್ರ ಅನಿಸುತ್ತೆ. ಸೊ ಕನ್ನಡಿಯಲ್ಲಿ ನೋಡಿದಾಗ ಅವಳಿಗೆ ಒಂದು ರೀತಿಯ ದೆವ್ವದ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಇದಾಗಿ ಸಾಕಷ್ಟು ದಿನಗಳು ಕಳೆದಿರುತ್ತೆ. ಆ ಪ್ರಾಂತ್ಯದಲ್ಲಿ ಒಬ್ಬಳು ಪ್ರಸಿದ್ಧ ಹೆಂಗಸಿರ್ತಾಳೆ. ಅವಳು ಈ ದೆವ್ವಗಳನ್ನು ಅಥವಾ ಆತ್ಮಗಳನ್ನು ಕಂಟ್ರೋಲಿ ತಗೊಳ್ಳುವಂತಹ ಕೆಲಸವನ್ನು ಮಾಡ್ತಿರ್ತಾಳೆ. ಈ ಫ್ಲೋರೆನ್ಸ್ ಹೆಲ್ಪನ್ನು ಕೇಳ್ಕೊಂಡು ಅಲ್ಲಿಗೆ ಬರ್ತಾಳೆ. ಬಟ್ ಅವಳು ಇವಳಿಗೆ ತಾನು ನಿನಗೆ ಹೆಲ್ಪನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾಳೆ. ಬಟ್ ಅಲ್ಲಿ ಕೆಲಿ ಎನ್ನುವಂತಹ ಒಂದು ಹೆಂಗಸಿರ್ತಾಳೆ. ಅವಳು ಕೂಡ ದೆವ್ವಗಳ ಬಗ್ಗೆ ಆತ್ಮಗಳ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾಳೆ. ಜೊತೆಗೆ ಅದನ್ನು ಕಂಟ್ರೋಲಿ ತಗೊಳ್ಳುವಂತಹ ಅವಳದೇ ಆದ ಒಂದು ರೀತಿಯನ್ನು ಕೂಡ ಕಂಡುಹಿಡ್ಕೊಂಡಿರ್ತಾಳೆ. ಅವಳು ಫ್ಲೋರೆನ್ಸ್ ಹತ್ರ ಎಲ್ಲ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾಳೆ. ಏನಾಯ್ತು, ಏನು ತೊಂದರೆ ಆಯಿತು ಅಂತ. ಅವಳಂತಾಳೆ, ನನ್ನ ಮಕ್ಕಳು ಈ ಥರ 3 ತಿಂಗಳಿಂದ ಕಾಣೆಯಾಗಿದ್ದಾರೆ, ಅವರ ಧ್ವನಿ ನನಗೀಗಲೂ ಕೇಳ್ತಾನೆ ಇದೆ, ನನಗನ್ಸುತ್ತೆ ಅವ್ರು ಇನ್ನೂ ಬದುಕಿದ್ದಾರೆ ಅಂತ. ಸೊ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಆ ಮನೇಲಿ ಇರೋಕ್ಕಾಗ್ತಾ ಇಲ್ಲ. ಸೊ ನನಗೆ ಹೆಲ್ಪ್ ಬೇಕೇ ಬೇಕು, ಅಥವಾ ನನ್ನ ಮಕ್ಕಳನ್ನ ನಾನು ಹುಡ್ಕೋಬೇಕು ಅಂತ. ಸೊ ಎಲ್ಲ ಇನ್ಫಾರ್ಮೇಷನನ್ನು ಕೆಲ್ಲಿ ಇಸ್ಕೊತಾಳೆ. ಯಾಕೆ ಅಂದರೆ ಈ ದೆವ್ವಗಳ ಬಗ್ಗೆ ಅವಳಿಗೆ ತುಂಬಾ ನಾಲೆಡ್ಜ್ ಕೂಡ ಇರುತ್ತೆ. ಜೊತೆಗೆ ಇಂತಹ ಸಮಸ್ಯೆಗಳನ್ನು ಬಿಡಿಸೋದು ಅವಳಿಗೆ ತುಂಬಾ ಆಸಕ್ತಿದಾಯಕವಾಗೂ ಇರುತ್ತೆ. ಸೊ ಫ್ಲೋರೆನ್ಸ್ ಹತ್ರ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ತಗೊಳ್ತಾಳೆ. ಏನಾಯಿತು, ಏನು ತೊಂದರೆ ಆಯಿತು ಅಂತ. ಅವಳಂತಾಳೆ, ಸಾಕಷ್ಟು ವರ್ಷದಿಂದ ತನ್ನ ಗಂಡ ಇದೇ ಮನೆಯಲ್ಲಿದ್ದ, ಅವನು 3 ವರ್ಷಗಳ ಹಿಂದೆ ಸತ್ತೋದ. ಸೊ ಅದೇ ಮನೆಯಲ್ಲಿ ನಾನೀಗ ಬದುಕ್ತಾ ಇದ್ದೀನಿ. ಸೊ ಸಡನ್ನಾಗಿ ಈ ಥರ ತೊಂದರೆ ಆಗಿದೆ. ಸೊ ನನ್ನ ಮಕ್ಕಳು ಸಡನ್ನಾಗಿ ಕಾಣೆಯಾಗಿದ್ದಾರೆ, ಕನ್ನಡಿಯಲ್ಲಿ ನೋಡಿದಾಗ ನನಗೆ ಅದರ ಮುಖ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಇರೋದು ತುಂಬಾ ಕಷ್ಟ ಆಗಿದೆ ಅಂತ ತಿಳಿಸ್ತಾಳೆ. ಸೊ ತಕ್ಷಣದಲ್ಲಿ ಕೆಲ್ಲಿ ಆ ಫ್ಲೋರೆನ್ಸ್ನ ಮನೆಗೆ ಬರ್ತಾಳೆ. ಮನೆಗೆ ಬಂದು ಅವಳಲ್ಲಿ ಒಂದಿಷ್ಟು ಆ ಎಲ್ಲ ಕನ್ನಡಿಗಳನ್ನು ಬಟ್ಟೆಯಿಂದ ಮುಚ್ಚಿರ್ತಾರೆ, ಯಾಕೆಂದರೆ ಫ್ಲೋರೆನ್ಸ್ಗೆ ಆ ಕನ್ನಡಿಯಲ್ಲಿ ದೆವ್ವಗಳು ಕಾಣ್ತಾ ಇರುತ್ತೆ. ಸೊ ಅವಳು ಆ ಕನ್ನಡಿಯನ್ನೆಲ್ಲ ನೋಡ್ತಾಳೆ. ಕೆಲ್ಲಿಗೇನು ಅಂತ ವ್ಯತ್ಯಾಸ ಅನಿಸಲ್ಲ. ಸೀದಾ ಆ ಮಕ್ಕಳು ಕಳೆದು ಹೋದಂತಹ ಜಾಗ ಇರುವಂತಹ ಕೋಣೆಗೆ ಹೋಗ್ತಾಳೆ. ಅವಳ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ನಿಂದ ಅವಳ ಆತ್ಮಗಳ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಆಗುವಂತಹ ರೀತಿಯಲ್ಲಿ ಒಂದು ಆ ಇನ್ಸ್ಟ್ರೂಮೆಂಟನ್ನು ಅವಳು ರೆಡಿ ಮಾಡ್ಕೊಂಡಿರ್ತಾಳೆ. ಸೊ ಫ್ಲೋರೆನ್ಸ್ ಹತ್ರ ಎಲ್ಲ ಮಾಹಿತಿಯನ್ನು ತಗೊಂಡು ಸೀದಾ ಆ ಜಾಗಕ್ಕೆ ಹೋಗ್ತಾಳೆ. ಸೊ ಅಲ್ಲಿ ಹೋದಾಗ ಅವಳಿಗೆ ಅಲ್ಲಿ ಯಾವುದೋ ಒಂದು ಆತ್ಮ ಇರುವಂತಹ ರೀತಿಯಲ್ಲಿ ಫೀಲ್ ಆಗುತ್ತೆ. ಸೊ ಅಲ್ಲಿ ಯಾವುದೋ ಒಂದು ಮಗುವಿನ ಮಾತು ಕೂಡ ಕೇಳುತ್ತೆ. ಅವಳು ಆತ್ಮಗಳ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾರೋ ಕೆನ್ನೆಗೆ ಹೊಡೆದ ಹಾಗೆ, ಬಾಗಿಲನ್ನು ಹಾಕದ ಹಾಗೆ ಎಲ್ಲ ಕೇಳುತ್ತೆ. ಸೊ ಆತ್ಮಗಳ ಜೊತೆ, ನೀವು ನಿಜವಾಗ್ಲೂ ಯಾರು, ನಿನಗೇನು ಬೇಕಾಗಿದೆ ಅಂತ ಕೇಳ್ತಾರೆ. ಅಲ್ಲಿ ಸಡನ್ನಾಗಿ ಒಂದಿಷ್ಟು ಕ್ಯೂಬ್ಸ್ಗಳು ಬೀಳುತ್ತೆ, ಅದರಲ್ಲಿ ಹಿಯರ್ ಅಂತ ಬರೆದಿರುತ್ತೆ. ಸೊ ಆ ಆತ್ಮಗಳು ಅಲ್ಲಿ ಇನ್ನೂ ಜೀವಂತವಾಗಿರೋದು ಇವಳಿಗೆ ಅರ್ಥ ಆಗುತ್ತೆ. ಜೊತೆಗೆ ಅವಳು ಹಿಡ್ಕೊಂಡಂತಹ ಕಬ್ಬಣದ ಕೋಲುಗಳು ಸಡನ್ನಾಗಿ ಕಾದು ಅವಳ ಕೈಯೇ ಸುಟ್ಟೋಗುತ್ತೆ. ಸೊ ಅವಳಿಗೆ ಅರ್ಥ ಆಗುತ್ತೆ, ಖಂಡಿತ ಇಲ್ಲಿ ಆ ಆತ್ಮಗಳ ಸಮಸ್ಯೆ ಇದೆ ಅಂತ. ತಕ್ಷಣ ಮನೆಗೆ ಬರ್ತಾಳೆ. ಕೆಲ್ಲಿಗೆ ಒಬ್ಬ ಮಗ ಕೂಡ ಇರ್ತಾನೆ, ಅವನು ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅವನ ಹತ್ರ ಸಾಕಷ್ಟು ಪುಸ್ತಕಗಳನ್ನು ತರಿಸ್ಕೊಳ್ತಾಳೆ, ಯಾಕೆಂದರೆ ಪ್ರತಿಯೊಂದು ಸಮಸ್ಯೆಗೂ ಆಗಿನ ಕಾಲದಲ್ಲಿ ಕೆಲವು ಪುಸ್ತಕಗಳಲ್ಲಿ ಸರಿಯಾದ ಉತ್ತರ ಇತ್ತು. ಜೊತೆಗೆ ಫ್ಲೋರೆನ್ಸ್ನ ಒಂದು ಲೆಟರ್ನ ಕೂಡ ಕೊಡ್ತಾನೆ. ಆ ಫ್ಲೋರೆನ್ಸ್ ಅವಳು ಬರ್ತಿರ್ತಾಳೆ, ನನಗಿಲ್ಲಿ ಈ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಪ್ರತಿನಿತ್ಯ ನನಗೆ ನನ್ನ ಮಕ್ಕಳು ನೆನಪು ಕಾಡ್ತಾ ಇದೆ, ಅವರ ಧ್ವನಿ ಕೇಳ್ತಾ ಇದೆ, ಜೊತೆಗೆ ನನ್ನ ದೇಹದ ಮೇಲೆ ಒಂದು ಗುರುತು ಕೂಡ ಆಗಿದೆ. ಸೊ ನಾನು ಇನ್ನಿಲ್ಲೇ ಇದ್ದರೆ ನನಗೂ ಸತ್ತು ಹೋಗ್ತೀನಿ ಅನ್ನೋ ಭಯ ಕಾಡ್ತಾ ಇದೆ. ಸೊ ನಾನು ಈ ಮನೆಯನ್ನು ಬಿಟ್ಟು ಹೊರಡ್ತಿದ್ದೀನಿ, ನನಗೆ ಆ ಮನೆಗೆ ಯಾವ ಸಂಬಂಧನೂ ಇಲ್ಲ ಅಂತ. ಬಟ್ ಕೆಲ್ಲಿಗೆ ಮಾತ್ರ ನಾನು ಈ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅನ್ನುವಂತಹ ಛಲ ಬಂದಿರುತ್ತೆ. ಸೀದಾ ಆ ಮನೆಗೆ ಇವಳೇ ಹೋಗ್ತಾಳೆ. ಸೊ ಮನೆಯಲ್ಲಿ ಆ ಕನ್ನಡಿಗಳಿಗೆ ಮುಚ್ಚಿದಂತಹ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗಿತಾಳೆ. ಸೊ ನಿಧಾನವಾಗಿ ಅವಳ ಪ್ರಯೋಗವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಮಕ್ಕಳಿರುವಂತಹ ಕೋಣೆಯ ಜಾಗಕ್ಕೆ ಒಂದು ಪವಿತ್ರವಾದಂತಹ ಒಂದು ಪೌಡರನ್ನು ಹಾಕ್ತಾಳೆ. ಸೊ ಅದರಿಂದಾಗಿ ಯಾವುದೇ ಆತ್ಮಗಳು ಹೊರಗೆ ಬರದೇ ಇರೋ ರೀತಿಯಲ್ಲದು ರಕ್ಷಣೆಯನ್ನು ಕೊಡುತ್ತೆ ಅಂತ ಆ ಪೌಡರ್ನ ಹಾಕ್ತಾಳೆ. ಸಾಕಷ್ಟು ಗಂಟೆಗಳನ್ನು ಅಲ್ಲಿ ಕಟ್ತಾಳೆ.
ಸೊ ನಿಧಾನವಾಗಿ ಪುಸ್ತಕದಲ್ಲಿ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆತ್ಮಗಳ ಬಗ್ಗೆ ಆಗಿರ್ಬೋದು ಅಥವಾ ಆತ್ಮಗಳನ್ನು ಕಂಟ್ರೋಲಿಗೆ ತಗೊಳ್ಳೋ ರೀತಿಯ ಬಗ್ಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಅವಳಿಗೆ ಆ ಮನೆಯಲ್ಲಿದ್ದಾಗ ಒಂದು ರೀತಿ ಯಾರೋ ಒಬ್ಬರು ನನ್ನ ಜೊತೆ ಇದ್ದಾರೆ ಅನ್ನುವಂತಹ ಒಂದು ಫೀಲ್ ಬರ್ತಿರುತ್ತೆ. ಕೆಲವೊಮ್ಮೆ ಆ ಫ್ಲೋರೆನ್ಸ್ನ ಮಗಳ ಮುಖ ಕೂಡ ಕಾಣ್ತಾ ಇರುತ್ತೆ, ಕನ್ನಡಿಯಲ್ಲಿ ಆ ದೆವ್ವದ ಚಹರೆ ಕೂಡ ಕಾಣ್ತಾ ಇರುತ್ತೆ. ಸೊ ಪ್ರತಿ ಸಲ ಇವಳಿಗೆ ಅದು ನೋಡಿದಾಗಲೂ ಭಯ ಪಡ್ತಿರ್ತಾಳೆ, ಬಟ್ ಇವಳಲ್ಲಿ ಒಂದು ಅದ್ಭುತವಂತಹ ಧೈರ್ಯ ಕೂಡ ಇರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡುವಂತಹ ಧೈರ್ಯ ಇರುತ್ತೆ. ಸೊ ಅದೇ ಆಧಾರದಲ್ಲಿ ಇವಳು ಅಲ್ಲಿ ಆ ದೆವ್ವಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೋಗಿರ್ತಾಳೆ. ಹೀಗೆ ದಿನಗಳು ಕಲಿತಾ ಇರುತ್ತೆ, ಅವಳಿಗೆ ಒಂದು ರೀತಿಯ ವಿಚಿತ್ರವಾದ ಅನುಭವಗಳಾಗ್ತಾ ಇರುತ್ತೆ. ಬಟ್ ಅದನ್ನು ಯಾವುದೇ ರೀತಿಯಲ್ಲಿ ಕಂಟ್ರೋಲಿಗೆ ತಗೊಳ್ಳಿ, ಅವಳಿಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಇರಲ್ಲ. ಸಡನ್ ಆಗಿ ಒಂದು ಮಗು ಕೂಗ್ತಾ ಕೇಳುತ್ತೆ, ಹೋಗಿ ನೋಡೋದ್ರಲ್ಲಿ ಯಾವುದೋ ಗೊಂಬೆ ಇರುತ್ತೆ. ಇವಳ ಮೈ ಮೇಲೆ ಏನೋ ಒಂದು ಮಾರ್ಕ್ ಆಗಿರೋದು ಇವಳಿಗೆ ಕಾಣುತ್ತೆ, ಕುತ್ತಿಗೆ ಭಾಗದಲ್ಲಿ ಯಾವುದೋ ಒಂದು ಮಾರ್ಕ್ ಆಗಿರೋದು ಕಾಣುತ್ತೆ. ಸೊ ಆ ಮಾರ್ಕ್ ನೋಡಿದ್ರೆ ಇವಳಿಗೆ ಭಯ ಆಗುತ್ತೆ. ಅಲ್ಲಿ ಇಡೀ ಮನೆಯಲ್ಲಿ ಏನೋ ಒಂದಿಷ್ಟು ಘಟನೆಗಳು ನಡೀತಾ ಇರುತ್ತೆ. ಇವಳು ಆ ಪವಿತ್ರವಾದಂತಹ ಪೌಡರ್ಗಳ ಮೇಲೆ ಸಾಕಷ್ಟು ನಾಣ್ಯಗಳನ್ನು ಕೂಡ ಇರ್ತಾಳೆ, ಯಾಕೆಂದ್ರೆ ಆ ಮಕ್ಕಳ ಆತ್ಮಗಳು ಅಲ್ಲಿ ಸೇಫ್ಟಿ ಆಗಿರಲಿ ಅಂತ. ಹೀಗೆ ಕೋಣೆ ಒಳಗೋಗಿ ನೋಡ್ತಾಳೆ, ಅಲ್ಲಿ ಯಾವುದೋ ಒಂದು ಚಿಕ್ಕ ಡ್ರಾಯಿಂಗ್ ಕೂಡ ಕಾಣುತ್ತೆ. ಆ ಡ್ರಾಯಿಂಗನ್ನು ನೋಡ್ತಾಳೆ, ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಬರ್ತಾಳೆ. ಸಡನ್ ಆಗಿ ಅವಳಿಗೊಂದು ಲೆಟರ್ ಸಿಗುತ್ತೆ. ಆ ಲೆಟರ್ನಲ್ಲಿ ಗೊತ್ತಾಗುತ್ತೆ, ಸಾಕಷ್ಟು ವರ್ಷಗಳ ಹಿಂದೆ ಆ ಜಾಗದಲ್ಲಿ ಒಬ್ಬ ವಯಸ್ಸಾದಂತಹ ವೃದ್ಧೆ ಅಲ್ಲಿದ್ಲು ಅಂತ. ತಕ್ಷಣ ಅವಳನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾಳೆ. ಆ ವೃದ್ಧೆ ಸಂಪೂರ್ಣವಾಗಿ ಕಥೆಯನ್ನು ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸಾಕಷ್ಟು ವರ್ಷಗಳು ನಾನು ಅಲ್ಲಿದ್ದೆ. ಸೊ ಸಡನ್ ಆಗಿ ಒಂದಿನ ನನ್ನ ತಮ್ಮ ಕಳೆದು ಹೋದ. ಆ ತಮ್ಮ ಕಳೆದು ಹೋಗಿ ತುಂಬಾ ಪ್ರಯತ್ನ ಪಟ್ಟೆ, ತುಂಬಾ ಅವನಿಗೋಸ್ಕರ ಹುಡುಕಾಡಿದೆ, ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಅವನು ಸಿಗಲೇ ಇಲ್ಲ. ಅದಾಗಿ ಕೆಲವೇ ದಿನಗಳಲ್ಲಿ ನನ್ನ ದೇಹದಲ್ಲಿ ಒಂದು ಮಾರ್ಕ್ ಕಣ್ಣು ಕಂಡೆ. ಆ ಮಾರ್ಕ್ ಅನ್ನು ದೇಹದ ಮೇಲೆ ಬಂದಿದೆ ಅಂದರೆ ಅವ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಸಾಯ್ತಾನೆ, ಆ ಆತ್ಮ ಅವನನ್ನು ಸಾಯಿಸಾಕತ್ತೆ. ತಕ್ಷಣದಲ್ಲಿ ನಾನು ಅಲ್ಲಿಂದ ಹೊರಬಂದೆ. ಆ ಡ್ರಾಯಿಂಗ್ ಅಲ್ಲೇ ಬೀಳುತ್ತೆ ಕೆಲಿಯ ಕೈಯಿಂದ. ಅವಳಂತಳು ಇದೇ ನನ್ನ ತಮ್ಮ ಬಿಡಿಸಿದಂತಹ ಚಿತ್ರ ಅಂತ. ಆವಾಗ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಸುಮಾರು 7 ವರ್ಷಗಳ ಹಿಂದೆ ಫ್ಲೋರೆನ್ಸ್ನ ಗಂಡ ನನ್ನ ಹತ್ರ ಬಂದಿದ್ದ ಕೇಳಿಕೊಂಡು, ನನ್ನ ಮಕ್ಕಳು ಕಳೆದು ಹೋಗಿದ್ದಾರೆ, ನನ್ನ ಮಕ್ಕಳನ್ನ ದೆವ್ವಗಳು ಹಿಡ್ಕೊಂಡೋಗಿದೆ ಅಂತ. ಬಟ್ ಇವಳಿಗೆ ಆಶ್ಚರ್ಯ ಆಗುತ್ತೆ, ರೀಸೆಂಟ್ ಅಂದರೆ ಕೆಲವೇ ತಿಂಗಳುಗಳ ಹಿಂದೆ ಕಳೆದು ಹೋಗಿರೋದು, ಇವನು ಹೇಗೆ 7 ವರ್ಷಗಳ ಹಿಂದೆ ಬಂದ ಅಂತ. ಆವಾಗ ಆ ವಯಸ್ಸಾದಂತಹ ಅಜ್ಜಿ ಸಂಪೂರ್ಣವಾಗಿ ತನಗೆ ಗೊತ್ತಿರುವಂತಹ ಕಥೆನ ಹೇಳ್ತಾಳೆ, ಇಲ್ಲ ನಾನು ಸಾಕಷ್ಟು ವರ್ಷಗಳ ಹಿಂದಿದ್ದೆ. ಅದಾದ ನಂತರದಲ್ಲಿ ಅದೇ ವ್ಯಕ್ತಿ ಫ್ಲೋರೆನ್ಸ್ನ ಗಂಡ ಏನಿದ್ದ ಅವನಿದ್ದ, ಅವನು ಸಾಕಷ್ಟು ಸಮಯದಲ್ಲಿ ಅವನು ಸತ್ತೋದ. ಸೊ ಹಾಗಾಗಿ ನಾನು ಆ ಮನೆಯಿಂದ ಹೊರಗಡೆ ಬಂದೆ. ಸೊ ಆ ಮನೆಯಲ್ಲಿ ಖಂಡಿತವಾಗಿ ಯಾವುದೋ ಒಂದು ದುಷ್ಟಶಕ್ತಿ ಇದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೋ ಅಥವಾ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೋ ಸಾಧ್ಯನೇ ಇಲ್ಲ. ಅದಕ್ಕೆ ಮುಕ್ತಿಯನ್ನು ಹೇಗೆ ಕೊಡಬೇಕು ಅಂತ ಯಾವೊಬ್ಬ ಆತ್ಮಗಳ ಬಗ್ಗೆ ಅಥವಾ ದೆವ್ವಗಳ ಬಗ್ಗೆ ತಿಳ್ಕೊಂಡವರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತನ್ನ ಎಲ್ಲ ನೋವನ್ನು ಆ ವಯಸ್ಸಂತಹ ವ್ಯಕ್ತಿ ವೃದ್ಧೆ ವ್ಯಕ್ತಪಡಿಸ್ತಾಳೆ. ಇದನ್ನೆಲ್ಲ ಕೆಲ್ಲಿ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ಕೊತಾಳೆ, ಯಾಕೆಂದರೆ ಇವಳಿಗೆ ಸಂಪೂರ್ಣವಾದ ಚಿತ್ರಣ ಸಿಕ್ಕಿದ ಹೊರತು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಷ್ಟ ಆಗುತ್ತೆ. ಅವಳಿಗೆ ಅವಾಗ ಅರ್ಥಾಗತ್ತೆ ತನ್ನ ದೇಹದ ಮೇಲೂ ಮಾರ್ಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಇದರರ್ಥ ಕೆಲ್ಲಿ ಕೂಡ ಅದೇ ಮನೆಯಲ್ಲಿ ಉಳಿದ್ರೆ ಕೆಲವೇ ದಿನಗಳಲ್ಲಿ ಸಾಯ್ತಾಳೆ. ಇದು ಅವಳಿಗೆ ಅರ್ಥ ಆಗುತ್ತೆ, ತಕ್ಷಣ ಅಲ್ಲಿಂದ ಹೊರಟು ಬರ್ತಾಳೆ. ಇದನ್ನೆಲ್ಲವನ್ನು ಫ್ಲೋರೆನ್ಸ್ಗೆ ಹೋಗಿ ತಿಳಿಸ್ತಾಳೆ. ಸೊ ಈ ಥರ ಸಾಕಷ್ಟು ವರ್ಷಗಳಿಂದ ಒಂದು ವೃದ್ಧೆ ಅಲ್ಲಿದ್ದು, ಅವಳ ತಮ್ಮನು ಕೂಡ ಕಳವಾಗಿದೆ. ಸೊ ಹಾಗಾಗಿ ಆ ಮನೆಯಲ್ಲಿ ಇದೇ ರೀತಿ ಅಲ್ಲಿರುವಂತಹ ವ್ಯಕ್ತಿಗಳ ಕಳವಾಗುತ್ತೆ ಅಥವಾ ಸಾವಾಗುತ್ತೆ, ಇದಾಗ್ತಾ ಇದೆ ಅಂತ ಸಂಪೂರ್ಣವಾಗಿ ಆ ವಿಷಯವನ್ನೆಲ್ಲ ತಿಳಿಸ್ತಾಳೆ. ಫ್ಲೋರೆನ್ಸ್ಗೆ ಅದನ್ನ ಯಾವುದೂ ಅಂತಹ ಕೇಳುವಂತಹ ಮನಸ್ಥಿತಿ ಇರಲಿ, ಯಾಕೆಂದರೆ ಅವಳು ಆಲ್ರೆಡಿ ತುಂಬ ದೊಡ್ಡ ಶಾಕ್ನಲ್ಲಿರ್ತಾಳೆ, ಯಾಕೆಂದರೆ ಫ್ಲೋರೆನ್ಸ್ನ ದೇಹದ ಮೇಲೂ ಆ ಮಾರ್ಕ್ ಬಂದಿರುತ್ತೆ. ಸೊ ಅವಳು ಅದಕ್ಕೋಸ್ಕರನೇ ಆ ಮನೆಯನ್ನು ಬಿಟ್ಟು ಬಂದಿರ್ತಾಳೆ, ತಾನು ಬದುಕಬೇಕು ಅನ್ನೋ ಆಸೆಗಾಗಿ, ಜೊತೆಗೆ ಆ ಮಕ್ಕಳ ನೆನಪುಗಳನ್ನು ಮರಿಬೇಕು ಅನ್ನೋ ಕಾರಣಕ್ಕಾಗಿ. ಇದನ್ನೆಲ್ಲ ತಿಳಿಸಿ ಅವಳಿಂದ ಹೊರಡ್ತಾಳೆ. ಹಾಗಾಗಿ ಮಗ ಬರ್ತಾನೆ, ಕೆಲ್ಲಿಯ ಮಗ ಬರ್ತಾನೆ. ಅವಳತ್ರ ಆ ವ್ಯಕ್ತಿ ಫ್ಲೋರೆನ್ಸ್ನ ಗಂಡ ಬರೆದಂತಹ ಒಂದಿಷ್ಟು ಪುಸ್ತಕಗಳನ್ನು ತರಲಿಕ್ಕೆ ಹೇಳ್ತಾರೆ. ಆ ವ್ಯಕ್ತಿ ಯೂನಿವರ್ಸಿಟಿಯಲ್ಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ಆಗಿರ್ತಾನೆ. ಅವನು ತನ್ನ ಆತ್ಮಗಳ ಬಗ್ಗೆ ಚರಿತ್ರೆಗಳ ಬಗ್ಗೆ ಒಂದಿಷ್ಟು ಪುಸ್ತಕಗಳನ್ನು ಬರೆದಿರ್ತಾನೆ. ಸೊ ಆ ರಾತ್ರಿ ಪೂರ್ತಿ ಕೆಲ್ಲಿ ಮತ್ತು ಅವಳ ಮಗ ಕೂತ್ಕೊಂಡು ಆ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಪುಸ್ತಕ ಓದಿದ್ರೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ, ಬಟ್ ಓದ್ತಾ ಓದ್ತಾ ಕೆಲ್ಲಿಯ ಮಗನಿಗೆ ಯಾರೋ ಕುತ್ತಿಗೆ ಮೇಲೆ ಕೈ ಇಟ್ಟ ಹಾಗೆ ಅವನಿಗೇನೋ ಒಂದು ರೀತಿಯ ಭಯ ಉಂಟಾಗುತ್ತೆ. ಅವನು ತಕ್ಷಣದಲ್ಲಿಂದ ಹೊರಟೋಗ್ತಾನೆ, ಬಟ್ ಕೆಲ್ಲಿ ಮಾತ್ರ ಪುಸ್ತಕವನ್ನು ಓದ್ತಿರ್ತಾಳೆ. ಆವಾಗ ಅವಳಿಗೆ ಅಲ್ಲಿ ಒಂದಿಷ್ಟು ಸತ್ಯಗಳು ಅರ್ಥ ಆಗುತ್ತೆ. ಆ ಫ್ಲೋರೆನ್ಸ್ನ ಗಂಡ 7 ವರ್ಷಗಳ ಹಿಂದೆ ಸಂಸಾರವನ್ನು ಮಾಡ್ತಾ ಅಲ್ಲೇ ಇದ್ದ, ಅವಾಗೂ ಅವನಿಗೆ ಮಕ್ಕಳಿತ್ತು. ಆ ಮಕ್ಕಳು ಕಳೆದು ಹೋದ ಕಾರಣಕ್ಕಾಗಿ ಅವನು ಆ ವಯಸ್ಸಾದ ವೃದ್ಧೆಯನ್ನು ಕೇಳಿರ್ತಾನೆ. ಸೊ ಆ ಹೆಂಡತಿನೂ ಸತ್ತೋಗ್ತಾಳೆ, ಆ ಮಕ್ಕಳು ಸತ್ತೋಗ್ತಾಳೆ. ಆ ಫ್ಲೋರೆನ್ಸ್ನ ಗಂಡ ಮತ್ತೊಂದು ಮದುವೆಯನ್ನು ಆಗ್ತಾನೆ, ಅವರಿಗೂ ಮಕ್ಕಳಾಗತ್ತೆ. ಅದೇ ರೀತಿಯಲ್ಲಿ ಮತ್ತೆ ಆ ಮಕ್ಕಳು ಸತ್ತೋಗ್ತಾರೆ, ಮಕ್ಕಳು ಕಾಣೆ ಆಗ್ತಾರೆ, ಹೆಂಡತಿನೂ ಸತ್ತೋಗ್ತಾಳೆ. ವಾಸ್ತವವಾಗಿ ಫ್ಲೋರೆನ್ಸು ಅವನ 3ನೇ ಹೆಂಡತಿ ಆಗಿರ್ತಾಳೆ. ಆ 3ನೇ ಹೆಂಡತಿ ಆದಾಗ ಅದರ ವಿರುದ್ಧ ಇವನು ಹೋರಾಡಲಿಕ್ಕೆ ಅಂತ ಹೊರಟಾಗ ಆ ಆತ್ಮ ಇವನನ್ನು ಬಲಿ ಪಡೆದಿರುತ್ತೆ. ಈ ಎಲ್ಲ ಸತ್ಯಗಳು ಕೆಲ್ಲಿಗೆ ಅರ್ಥ ಆಗುತ್ತೆ. ಸೊ ಫ್ಲೋರೆನ್ಸ್ನ ಗಂಡನಿಗೆ 3ನೇ ಹೆಂಡತಿ ಫ್ಲೋರೆನ್ಸ್ ಆಗಿರ್ತಾಳೆ. ಜೊತೆಗೆ ಇದೇ ರೀತಿ ಸಾಕಷ್ಟು ವರ್ಷಗಳಿಂದಲೇ ಆತ್ಮಗಳು ಅಥವಾ ಮನುಷ್ಯರುಗಳ ಕಳವು ಅಥವಾ ಮನುಷ್ಯರ ಸಾವಾಗ್ತದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನು ತಿಳ್ಕೊಂಡು ತಕ್ಷಣ ಅಲ್ಲಿ ಬರ್ತಾಳೆ.
ಆ ಜಾಗವನ್ನು ಇನ್ನೊಮ್ಮೆ ಸೂಕ್ಷ್ಮ ಪರಿಶೀಲಿಸ್ತಾಳೆ. ಎಲ್ಲಿ ನೋಡಿದ್ರು ಆ ದೆವ್ವಗಳ ಚಹರೆಗಳು ಕಾಣುತ್ತೆ. ಬಂದು ಇದೆಲ್ಲ ಇನ್ಫಾರ್ಮೇಶನ್ ಅನ್ನು ಫ್ಲೋರೆನ್ಸ್ಗೆ ತಿಳಿಸ್ತಾಳೆ. ಇದನ್ನು ಕೇಳಿದಂತಹ ಫ್ಲೋರೆನ್ಸ್ಗೆ ಒಂದು ರೀತಿಯ ಹುಚ್ಚು ಹಿಡಿದೋಗುತ್ತೆ. ಅವಳನ್ನ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇವಳು ತನ್ನ ಮಗನನ್ನು ಕರ್ಕೊಂಡು ಆ ಜಾಗಕ್ಕೆ ಬರ್ತಾಳೆ. ಆ ದೆವ್ವಗಳನ್ನು ಸಂಪೂರ್ಣವಾಗಿ ಓಡಿಸ್ಬೇಕು ಅಂತ ಒಂದು ವಿಶೇಷವಾದಂತಹ ಒಂದು ಪುಸ್ತಕವನ್ನು ತರ್ತಾಳೆ. ಇವನು ಬಂದವನು ಅಲ್ಲೇ ಅವಳು ಇಟ್ಟಂತಹ ಕಾಯಿನ್ಗಳಲ್ಲಿ ಒಂದು ಕಾಯಿನನ್ನು ತಗೊಂತಾನೆ, ಏನು ಅಂತ ನೋಡೋಣ ಅಂತ. ಬಟ್ ಕಾಯಿನ್ ತೆಗೆದ ತಕ್ಷಣ ಅವನಿಗೆ ಆ ಮಕ್ಕಳುಗಳ ಧ್ವನಿ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಒಂದು ರೀತಿ ವಿಪರೀತವಾದ ಭಯ ಉಂಟಾಗುತ್ತೆ. ಅವನಿಗಷ್ಟು ಧೈರ್ಯ ಇರಲ್ಲ, ತಾಯಿಗಿದ್ದಷ್ಟು ಧೈರ್ಯ ಇರಲ್ಲ. ಸೊ ಸಡನ್ ಆಗಿ ಆ ಬಾಗಿಲಲ್ಲಿ ಕ್ಲೋಸ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಫ್ಲೋರೆನ್ಸು ಆ ಬಿಲ್ಡಿಂಗ್ನಿಂದ ಜಂಪ್ ಮಾಡಿ ಸತ್ತೋಗ್ತಾಳೆ. ಅವಳು ಕೂಡ ಬದುಕುಳಿಯಲ್ಲ. ಇದೆಲ್ಲದೂ ಅರ್ಥ ಆಗುತ್ತೆ. ಜೋರಾಗಿ ಕಿರ್ಚಿ ಹೇಳ್ತಾಳೆ ಕೆಲ್ಲಿ, ಈ ಆತ್ಮ ನಿನ್ನನ್ನು ನಾನು ಕಂಟ್ರೋಲ್ ತಗೊಂಡೇ ತಗೊತೀನಿ, ನಿನ್ನನ್ನು ನಾನು ಸೋಲ್ಸೆ ಸೋಲಿಸ್ತೀನಿ ಅಂತ ಅಲ್ಲಿರುವ ಎಲ್ಲ ಕನ್ನಡಿಗಳನ್ನು ಪುಡಿ ಪುಡಿಗೊಳಿಸ್ತಾಳೆ. ಎಲ್ಲ ಕನ್ನಡಿಗಳನ್ನು ಒಡೆದ ನಂತರದಲ್ಲಿ ಅವಳು ತನ್ನ ಮಗನನ್ನು ಬಿಟ್ಬಿಡು, ಅವನಿಗೇನು ತೊಂದರೆ ಕೊಡಬೇಡ ಅಂತ ಹೇಳ್ತಾಳೆ. ಆ ಮಗ ಒಂದು ರೀತಿ ಎಚ್ಚರ ತಪ್ಪಿದ ಸ್ಥಿತಿಯಲ್ಲಿರ್ತಾನೆ. ಅವನನ್ನು ವಾಪಸ್ ಮನೆ ಕರ್ಕೊಂಬರ್ತಾಳೆ. ಒಂದು ವಿಶೇಷವಾದ ಪುಸ್ತಕದಲ್ಲಿ ಆಗಳನ್ನು ಹೇಗೆ ಹತೋಟಿ ತಗೋಬೇಕು ಅಥವಾ ಆತ್ಮಗಳ ಬಗ್ಗೆ ಹೇಗೆ ಅದನ್ನು ಕಂಟ್ರೋಲಿಗೆ ತಗೊಳ್ಳೋದು, ಅದಕ್ಕೆ ಮುಕ್ತಿ ಕೊಡೋದು ಹೇಗೆ ಅನ್ನೋದು ಬರೆದಿರುತ್ತೆ. ಅದರಲ್ಲಿ ಬರೆದಿರುತ್ತೆ ಅಸತ್ತಂತಹ ವ್ಯಕ್ತಿಯ ಅಥವಾ ಆತ್ಮವಾಗಿ ಬದಲಾದಂತಹ ವ್ಯಕ್ತಿಯ ಮೂಳೆಯನ್ನು ಮಣ್ಣಿನಲ್ಲಿ ಹೂಳಿದರೆ ಅದಕ್ಕೆ ಶಾಂತಿ ಸಿಗುತ್ತೆ ಅಥವಾ ಅದು ಮುಕ್ತಿಯನ್ನು ಹೊಂದುತ್ತೆ ಅಂತ. ತಕ್ಷಣ ಅವಳು ಹುಡುಕ್ತಾ ಹೋಗ್ತಾಳೆ, ಆ ಮನೇಲಿ ಒಂದು ಮಾರ್ಕ್ ಕಾಣುತ್ತೆ, ಅದರ ಒಳಗಡೆ ಒಂದು ತಲೆಬುರುಡೆ ಅಸ್ಥಿ ಪಂಜರದ ಕಳೆ ಬರಹ ಸಿಗುತ್ತೆ. ಅದನ್ನು ತಕ್ಷಣ ಮಗನಿಗೆ ಕೊಡ್ತಾಳೆ ಅಂತ ಅವನು ಹೂತಾಕು ಅಂತ. ಬಟ್ ಬಾಗಿಲು ಸಡನ್ ಆಗಿ ಕ್ಲೋಸ್ ಆಗುತ್ತೆ. ಯಾವುದೋ ಒಂದು ವ್ಯಕ್ತಿ ಬಂದು ಆ ಕೆಲಿಯನ್ನು ಎಳ್ಕೊಂಡು ಹೋದ ರೀತಿಯಲ್ಲಿ ಭಾಸ ಆಗುತ್ತೆ. ತಕ್ಷಣದಲ್ಲಿ ಇಡೀ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಇವನು ಮಾತ್ರ ಧೈರ್ಯ ತಗೊಂಡು ಅದನ್ನು ಹೊರಗಡೆ ತಗೊಂಡೋಗಿ ಮಣ್ಣಲ್ಲಿ ಹೂತು ಹಾಕ್ತಾನೆ. ಇನ್ನೊಂದು ಕಡೆಯಲ್ಲಿ ತೋರಿಸ್ತಾರೆ, ಯಾವುದೋ ಒಂದು ವ್ಯಕ್ತಿ ಬಂದು ಕೆಲ್ಲಿಗೆ ಕೈಯನ್ನು ಕೊಟ್ಟು ಕರ್ಕೊಂಡು ಹೋದ ಹಾಗೆ ಮನೆಯ ಬಾಗಿಲಿಗೆ ಬಂದು ತನ್ನ ಮಗನನ್ನು ಕರೀತಾಳೆ, ಬಾ ಒಳಗಡೆ ಬಾ ಅಂತ. ಇವನಿಗೆ ಭಯ ಆಗ್ತಿರುತ್ತೆ. ನಿಧಾನವಾಗಿ ಹೋಗ್ತಾನೆ. ಆ ಕೋಣೆಯಲ್ಲಿ ಹೋಗಿ ನೋಡಿದಾಗ ಕೆಲ್ಲಿ ಸತ್ತೋಗಿರ್ತಾಳೆ. ಅಂದರೆ ಆ ಆತ್ಮ ಮುಕ್ತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಕೆಲ್ಲಿಯನ್ನು ತನ್ನ ಜೊತೆ ಕರ್ಕೊಂಡು ಹೋಗಿರ್ತಾಳೆ. ಜೊತೆಗೆ ಕೆಲ್ಲಿ ಆ ಆತ್ಮವನ್ನು ಮುಕ್ತಿಗೊಳಿಸುವುದರ ಜೊತೆಗೆ ತನ್ನನ್ನು ಅವಳು ಕಳ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಚಿತ್ರ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.